ಜನ ತುಂಬಿಕೊಂಡವ್ರಿದೆ, ಏನ್ ಸಮಾಚಾರ ಇಲ್ಲಿ? ನಮ್ ಸಂಘಪ್ಪನವ್ರು ಅಂತಿದ್ರಲ್ಲ ಸ್ವಾಮಿ, ಹಾ ಸ್ವಲ್ಪ ಜೀವ ಉಂಟಾಯ್ತು. ಅಯ್ಯಯ್ಯೋ, ಸಂಘಪ್ಪ ನೋಡಕ್ಕೆ ತುಂಬಾ ಒಳ್ಳೆ ಮನುಷ್ಯ ಕಣೆ. ನೋಡಕ್ಕ ನೀನು ಒಳ್ಳೆ ಕಾಣದು. ಏನಪ್ಪ ಗುಯಿ ಮುಡ್ತಾ ಇದೀಯಾ? ಏನಿಲ್ಲ ಸ್ವಾಮಿ. ಸಂಘಪ್ಪ ಸೊತ್ತೋಗ್ಬಿಟ್ರ? ಹೋಗ್ಬಿಟ್ರು ನೋಡಪ್ಪ, ಇರೋರ್ನ ಇಲ್ಲ ಎಲ್ಲ ಎಲ್ಲಿ ಬೇಕಾದ್ರೂ ನೋಡ್ಬೋದು, ಸತ್ತಾರ ನೋಡಕ್ಕಾಗಲ್ಲ. ಏನಂದ? ನಾವು ಶಿವ ನೋಡ್ಲೆ ಅಂದ. ಏನಂತಂದ ನೀ? ನೋಡಪ್ಪ, ಇರೋರ್ನ ಇಲ್ಲ ಎಲ್ಲ ಎಲ್ಲಿ ಬೇಕಾದ್ರೂ ನೋಡ್ಬೋದು, ಇದು ಅಂತಿಮ ದರ್ಶನ ಅಂತ ಹೇಳ್ತಾರೆ. ಆಯ್ತು, ಸ್ವಲ್ಪ ಹೋಗಿ ಸಂಘಪ್ಪನ ಮುಖ ನೋಡಕ್ಕೆ ಬಂದ್ಬಿಡ್ಲಪ್ಪ. ಏ ವಾದಂ ನೋಡ್ಕೋಗು, ಇಲ್ಲ ಟಿಕೆಟ್ ಮಾಡಿದವಯ್ಯ. ಸಮಾಧಾನ ಮಾಡ್ಕೊಳಪ್ಪ, ಸತ್ತು ಮಲಗಿರುವ ಸಂಘಪ್ಪನ ಏನಾಗಬೇಕು? ಭಾವನಾಗಬೇಕು. ಓ, ಈ ಸಂಘಪ್ಪನ ಬಾಮ್ಮ ಇದ್ನ, ಅದಕ್ಕೆ ನಂಗೆ ಇಷ್ಟೊಂದು ದುಃಖ. ಆಯ್ತಿರಪ್ಪ, ನಾ ಒಳಗಡೆ ಹೋಗಿ ನೋಡ್ಕೊಬೋತೀನಿ ಅಂತ ಮಾದೇಶ್ವರ ಒಳಗಡೆ ಹೋಗ್ತಾವ್ರೆ. ಸಂಘಪ್ಪನ ಎಣ ಮಾಡಿಕ ಸುತ್ತ ಗೋಳಾಡ್ತು ಕೂತವ್ರೆ, ಎಲ್ಲ ಸತ್ತ ಬಿಟ್ನಲ್ಲಪ್ಪ ಸಂಘಪ್ಪ, ವರ್ಷಕ್ಕೋಸ್ಕರ ಇಪ್ಪಿ ಪಾಠಕ ಮಾಡಿಸಿ ಮಾಡಿಸಿ ನೀ ಅತ್ತಾಗ್ತಿದ್ದ ಅದೋಯ್ತು ಅಂತ. ಮಾದೇಶ್ವರ ಹೋಗ್ತಾರೆ ಒಳಗಡೆ, ಯಾರು ಹೊಳಬೇಡಿ ನಿಲ್ಲಿಸಿ ಅಂತ ಮಾದಪ್ಪ. ನೆಂಟ್ರಗಳಿಗೆ ನಲ್ಲಿ ಪಟ್ಟ ನೀರು ನಿಂತೋದಾಗಾಯ್ತು ಕಣ್ಲಿ. ಇದೇನೇ ಬುದ್ಧಿ ನೀ ಮಾತಾಡಮಂತ ಮಾತು ಸತ್ತರ ಮುಂದೆ ಹೆಂಗಡಕಾತ? ಯಾಸು ದಬ್ಬು ದೇವ್ರಿ ಅವ. ಅದಕ್ಕೆ ಮೊಕ್ಕ ಕಾಣು ಆಡ್ಬೇಕಾ ಇಲ್ಲಿ? ಇದೇನು ಸ್ವಾಮಿ ನೀವು ಹೇಳುವಂತ ಮಾತು? ಸತ್ತರ ಬದುಕಸಕಾದ ನೋಡಿ ಸಂಘಪ್ಪ, ನಾನು ಬದುಕಿಸ್ಕೊಡ್ತೀನಿ, ಯಾರು ಅಳಬಾರ್ದು ನಿಲ್ಸಿ, ಅಳಬಾರ್ದು ನೀವು, ಮೊದಲು ನಿಲ್ಸಿ ಕಣ್ಣಲ್ಲಿ ನೀರ್ನ. ಯಾವಾಗ ಸಂಘಪ್ಪನ ಬದುಕಿಸ್ಕೊಡ್ತೀನಿ ಅಂತ ಮಾದೇಶ್ವರ ಹೇಳಿದ್ರು, ಹೊರಗಡೆ ಕೂತಿದ್ದ ನೆಂಟರುಗಳು ನೆಗೆದ್ರು ಒಂದ್ ನಾಲ್ಕೈದು ಜನ ಒಳಕ. ಬುದೇ, ನಮ್ಮ ಪ್ರಾಣ ಬೇಗ ಕೊಟ್ಬಿಡ್ತೀವಿ ಹೇಳಿ, ಸಂಘಪ್ಪನ ಬದುಕಿಸ್ಕೊಡ್ತೀವಿ ಅಂದ್ರೆ ಪ್ರಾಣ ಬೇಗ ಕೊಟ್ಬಿಡ್ತೀವಿ ಹೇಳಿ. ಕೊಡ್ಲಿ ಈಗಲೇ? ನಾನು ಕೊಡ್ಲಿ ಬುದೇ. ಸ್ವಲ್ಪ ಇರ್ರಿ, ಕೊಡ್ರಿ ರೀಪ್ಪ, ನಾ ಕೇಳ್ತಿರಲ್ಲ ಆ ಕೊಡ್ರಿ ಕೂತ್ಕೊಳ್ಳಿ. ಇಲ್ಲಿ ಪ್ರಾಣ ಕೊಟ್ಟುಬಿಡ್ತೀವಿ, ಪ್ರಾಣ ಕೊಟ್ಟುಬಿಡ್ತೀವಿ ಅಂತ ಒಂದು ಐದಾರು ಜನ ಒಳಕ್ಕೆ ಬಂದರು. ಅರ್ಲಿ ಒಂದು ನಾಲ್ಕೈದು ಜನ ಮುದುಕಂದ್ರು ಬಂದರು, ವಯಸ್ಸಾಗಿರೋ ಮುದುಕಂದ್ರು. ಬುದ್ಧಿ, ಸಂಘಪ್ಪನ ಬದುಕಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ನೀವು ಯಾವ ಮಠದ ಬುದ್ಧಿಯವರು ಅಂತ ನಮಗೆ ಗೊತ್ತಿಲ್ಲ. ನಿಮ್ಗೇನು ಬೇಕು ಸಂಘಪ್ಪನ ಬದುಕಿಸ್ಬೇಕಾದ್ರೆ? ನೋಡ್ರವ್ವ, ಒಂದು ಗಡಿಗೆಯಲ್ಲಿ ಹಾಲು ಹಾಕ್ಕೊಂಡು ಅದಕ್ಕೆ ಪಚ್ಚಕರ್ಪುರ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಪಂಚರಸ ಮಾಡ್ಕೊಂಡು ಬಂದ್ರವ್ವ, ಸಂಘಪ್ಪನ ಬದುಕಿಸ್ಬಿಡ್ತೇನೆ. ಇವ್ರೇನು ತಿಳ್ಕೊಬಿಟ್ರು ಹೆಂಗಸರು, ಸತ್ತ ಗಲ್ಕಿರ್ಕರ್ ಮನೆಗನ ಸಂಘಪ್ಪ ಬಾಯಿ ಬಿಟ್ಬಿಟ್ಟು ಹೊಲಿಸ್ಬಿಡ್ತಾರೆ ಅಂತ. ಇವರು ಗಾಚಾರ ಇವರಿಗೆ ಬತ್ತನಗರ ಇರಾಲ್ನ ಉಣಿಸ್ಬಿಡ್ರು ಅನಗದ. ನೆಂಟರುಗಳೆಲ್ಲ ಓಡಾಡ್ಕೊಂಡು ಪಂಚರಸ ಮಾಡ್ಕೊಂಡು ಬುದ್ಧಿ ತಗಳೆ ಮತ್ತೆ ಕುಡಿಸ್ಬಿಟ್ಟು ಹೇಳಿಸ್ಬಿಡಿ ಸಂಘಪ್ಪನ ಮೇಲಕ್ಕೆ. ಆ ಗಡಿಗೆ ಹಿಡ್ಕೊಂಡು ಮಾದೇಶ್ವರ ಹೇಳ್ತಾವ್ರೆ, ಎಲ್ಲ ಗಮನ ಇಟ್ಟು ಕೇಳ್ರಪ್ಪ. ಸಂಸಾರಿ ಸಂಘಪ್ಪನ ಬಂಧುಗಳೇ, ಸಂಸಾರಿ ಸಂಘಪ್ಪನ ನೆಂಟ್ರೇ, ಸಂಸಾರಿ ಸಂಘಪ್ಪನ ತಾಯಿಯೇ, ಸಂಸಾರಿ ಸಂಘಪ್ಪನ ಹೆಂಡತಿಯೇ, ಸಂಸಾರಿ ಸಂಘಪ್ಪನ ಬಾಮ್ಮ ಇದ್ದೆ. ನಿಮ್ ಸಂಘಪ್ಪ ಎಲ್ರಿಗೂ ಬೇಕು ತಾನೇ? ಸಂಘಪ್ಪ ಎಲ್ರಿಗೂ ಬೇಕು ತಾನೇ? ಬುದ್ಧಿ, ಈ ಗಡಿಗಳಿರುವಂತ ಹಾಲನ್ನ ಯಾರು ಕುಡಿತೀರಾ ಅವ್ರು ಸಾಯ್ತೀರಾ. ನಿಮ್ ಸಂಘಪ್ಪ ಬದಿಕತನ ಬನ್ನಿ ಮಂತ ಕುಡಿಯರು ಮುಂದ ಕಾಯ್ದ್ರು. ನಾಂಟ್ರಗಳಿಗೆಲ್ಲ ತೂಪಾಕಿತಕ್ಕಂತ ಗೂಂಡೊಡ್ದಾಗಾಯ್ತು. ಯಾವಂಡ ಒಳಾಕ್ಬಿಟ್ಟ ಇವನ, ಯಾವನ ಒಳಾಕ್ಬಿಟ್ಟ ಇವನ ಅಂದಿ. ನಾವು ಕುಡ್ಕ ಸಾಯೋದು ಅವನ್ ಬದುಕಳದಂತ, ಬ್ಯಾಡಿ ಹೇಳಿ ಅವನ್ ಬದುಕದಿ ಅತ್ತಾಗಾಯ್ತ. ನೆಂಟ್ರಗಳೆಲ್ಲ ಬಿದ್ದು ಬಿದ್ದು ಕಾಲಿ, ಒಬ್ರು ಸದ್ದಿಲ್ಲ. ಸಂಘಪ್ಪ ಮನೆ ಕಣ್ ನೋಡ್ತಾನೆ, ಏನು ನೆಂಟ್ರಗಳು ಒಬ್ರು ಆರ ಕುಡಿತೀನೋ ಅನ್ನೋ ಮಾತು ಹೇಳಿಲ್ವಲ್ಲ. ಅಂದರೆ ನೆಂಟರು ಇರೋ ತನಕ, ಸತ್ತ ಮೇಲೆ ನೆಂಟ್ರ ಜೊತೇಲಿ ಬರಲ್ಲ. ನೆಂಟ್ರಗಳೆಲ್ಲ ಬಿದ್ದು ಬಿದ್ದು ಕಾಲಿ, ಒಬ್ರು ಸದ್ದಿಲ್ಲ. ಒಬ್ಬ ಬಂದಿರುವ ನೆಂಟಿಗಿತ್ತಿ ಒಳಗೆ ಅಳದು ಕೂತಿದ್ದ, ಗಂಡ ಹೋಗಿ ಹಾಕ್ಬಿಟ್ಟಮೆ ಇತ್ತಂದಾರ್ದು ಕೂತಿರೋ ಆ ದಾಸ ಈಚೆ ಹಾಲು ಕುಡಿಸ್ಬೇಕು ಅವ್ನ ಕೈ ಕೂತ ನಡೆ ಉರ್ದಕ್ಕೆ ಹೋಗೋತಾಗ ಇಂಚೊರ್ರೆ ಬಾಗಿಲು ಹೇಳಕಂದು ಹೇಳ್ತಿ ಅವ ಚೋರ ಕೂತಾನ. ಇನ್ನೊಬ್ಬ ಹೆಂಡ್ತಿ ಒಳಗೆ ಅಳದು ಕೂತಿದ್ಲು, ಗಂಡ ಈಚ ತಿಂತ್ಕ ಸಣ್ಣ ಮಾಡ್ತಾವನ. ಕೂಸ್ಕರ್ಕ ಅಚ್ಚೋರ್ ಬಂದ್ಬಿಡು, ಆ ಒಳಗೆ ಕೂತ್ಕೊಂಡು ಕೂಸ್ಕರ್ಕ ಅಚ್ಚೋರ್ ಬಂದ್ಬಿಡು ಸೈಕಲ್ ತಗ ಈ ಚೋರ ಬತ್ತಿ ಇಬ್ಬರು ಬಿದ್ದಾರ ಬಿಡವ ಅಂತಾವ. ಈ ನೀಚ ಭಾವ ಭಾವ ಎದ್ದು ಕೂತಿದ್ನಲ್ಲ ಸೈಕಲ್ ತಗಾರ್ತ ದಾರಿಗೆ ಎದ್ಬಿಟ್ಟ ಸದ್ದಿರಾದ ಇಲ್ಲಿ ಅವ ಆ ಸೈಕಲ್ಗಳು ಪೆಟ್ಲು ಇರ್ಲಿಲ್ವಂತ. ನೆಂಟ್ರಗಳ ಆಸೆ ತಪ್ಪೋಯ್ತು. ಸಂಘಪ್ಪನಿಗೆ ಏನಾಯ್ತು? ಸಾಯೋ ಇರೋ ತನಕ ಮಾತ್ರ ನೆಂಟರು ಇಷ್ಟರು ಬಂದು ಒಳಗ, ಸತ್ತ ಮೇಲೆ ಜೊತೇಲಿ ಯಾರು ಕೂಡ ಬರಲ್ಲ. ಇನ್ಯಾರಿದ್ದಾರೆ ಮನೆಯಲ್ಲಿ? ಹೆಂಡ್ತಿ, ತಾಯಿ, ಮೂರು ಜನ ಮಕ್ಕಳು. ಹೆಂಡ್ತಿ ಒಂದ್ ತಪ್ಪು ಗ್ಯಾನ್ ತಪ್ಪೋದೊಳಗೆ ಬಿದ್ದಿದ್ಲು, ಗ್ಯಾನ್ ತಪ್ಪಿರಲ್ಲ, ಚೆನ್ನಾಗಿ ಇದ್ದಾವ, ಹಾಲು ಕುಡಿಸ್ಬಿಡ್ತಾರೆ ನಾಟಕ ಆಡ್ತು ಮನೆಗಿದ್ದ. ನೋಡಿ ಹೇಗಿದೆ ಅಂತ ಮಾದೇಶ್ವರ ಹೋಗಿ ನೀರು ಚಿಮ್ಕಿಸ್ತಾರಂತೆ. ಕುಸೋ ಬಿಡವ ಕಣ್ಣ, ಕುಡ್ಕೋತಾಯಿ ಅಲ್ಲ ಗಂಡು ಬದಿಕೋತಾನೆ. ಕುಡೇರೋ ಕಪ್ಪ ಕುಡೇನು
ಒಂದೇನವಾಗದ ಮೇಲೆ ಏನೇನವಾಗದ ಮೇಲೆ ಹೇಳು ಮಾತ. ಅದಕ್ಕೆ ತಾಯಿಯಾಗಂತೀಯ ನೋಡು, ನನ್ನ ಗಂಡನ ಬದುಕಿಸ್ಬೇಕು ಅಂತ ನಾನು ಹಾಲು ಕುಡ್ಕೊಂಡ್ರೆ ನಾನು ಸತ್ತೋಯ್ತೀನಿ. ನನ್ನ ಕೆಂಕಳ್ಳದ ತಿಂಗಳು ಕೂಸು ಇದು ಹಾಲಿಲ್ಲದೆ ಸತ್ತೋಯ್ತ. ನಾವಿಬ್ರು ಸಾಯಕ್ಕಿಂತ ಅವಾಗಲೇ ಸತ್ತು ಮನಗನ. ಇತ್ತೀಚೆಗೆ ನೀಚ ಬುದ್ಧಿ ಕಲ್ತ್ಕೊಂಡು ನನ್ನ ಗಂಡ ನಾನೇ ಈ ಸಾಕು ನಿಗರಿಸ್ಬೇಕು ಅಂತ ಮಾಡಿದ್ದೆ. ಎತ್ಕೊಂಡೋಗೋ ತಪ್ಪಲೆ ಆತಾಗ ಇತಿಹಾಸನೂ ತಪ್ಪೋಯ್ತು. ಇನ್ ತಾಯಿ ಜನ್ಮ ಕೊಟ್ಟ ತಾಯಿ ಕುಡಿತಾಳೆ ಅಂತ ತಿಳ್ಕೊಂಡು ಕೂತಾನೆ ಅವೆಲ್ಲ ಕುಡ್ದಾಳೋ ಮುದ್ಕಮ್ಮ ಗುಳ್ಳ ಮೆಡಸ್ಗೆ ತಗೊಂಡು ನೋಡ್ತು ಕೂತಳ ಬಂದು ಗಿಂದು ಬಿಟ್ಟ ದಾಸಯ್ಯ ಅಂತ ಮಾದೇಶ್ವರರು ಹೇಳ್ತಾರಂತೆ. ಮುದ್ಕಮ್ಮ 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 ಅದಾಗ ಏಳು ಕೇಳ್ತಾಳ ನಂಗ ಸುಮ್ಮನಿಗಿರ್ತಾನ. ನಿನ್ನ ಬಿದ್ದೋಗಿರ ಮರ ಒಡೆದೋಗಿರ ಕನ್ನಡಿ, ನಿನ್ನ ಮಗ ಬದುಕಿ ಬಾಳಬೇಕಾಗಿರು ಬಂತವನು. ನೀ ಹಾಲನ್ನ ಕುಡ್ಕೊಂಡು ನಿನ್ನ ಮಗನ ಬದುಕಿಸ್ಕೊಳವ. ಕುಡೇನು ಕಪ್ಪ ನನ್ನ ಮಗನಿಗೆ ತೆಚ್ಚ ಹೊಟ್ಟ ಕಳ್ಳು ಸುಮ್ಮನೆ ಕೂಡ ಸುಂಡಲ್ ಕೂದೆ ಕೂತಿದ್ದಾವ. ಆದ್ರೆ ಸುಮಾರು ವರ್ಷಗಳಿಂದ ಒಂದು ಆಸೆ ಇಟ್ಕೊಂಡ್ಬಿಟ್ಟಿನಿ ಹಳ್ಳಿ. ನನ್ನ ಮೊಮ್ಮಗ ಗೌರಮಣಿ ಅಂತವಳಲ್ಲ ಚಿಕ್ಕಮಣಿ ತಂಗಿ, ಅವಳ ದಾರಿ ಇರಬೇಕು ಅಂತ ಸುಮಾರು ವರ್ಷಗಳಿಂದ ಆಸೆ ಇಟ್ಕೊಂಡ್ಬಿಟ್ಟಿನಿ. ಈಗ ಆ ಹೆಣ್ಣಿಗೆ 3 ವರ್ಷ, ಇನ್ನೂ 15 ವರ್ಷ ಬೇಡವಾ. ಅವ ಅಷ್ಟಿಗಂಟ ನಾ ಸತ್ತನು, ನೀನಲ್ಲ ನಮ್ಮ ಸಂಕಪ್ನಲ್ಲ ಇಡೀ ಊರು ನಿಗರ್ಕಂಡ್ರೆ ಕುಡಿರಕಣ ಎತ್ಕೊಂಡು ತಾಪ್ಲೆ ಆತಾಗ ಮುದ್ಕಮ್ಮ ಕುಡಿಸ್ಬಿಡವ ಅಂತ ಬಂದ್ಬಿಟ್ಟ. 3 ರಗ್ಗ ಹೊಸ್ಕೊಂಡು ಮುದ್ಕಮ್ಮ ಮಂಚದ ಮೇಲೆ ಸುಮ್ಮ ಮುದುರ್ಕಮ್ಮನಿ ಕಂಡ ತಾಯಿ ಆಸನ ತಪ್ಪೋಯ್ತು. ಇನ್ನು ಮಕ್ಕಳು 3 ಜನ ಅಪ್ಪನ ಚಟ್ಟಕ್ಕೆ ಶಿಸ್ತು ಮಾಡ್ತಿದ್ರು. ಹಿರಿ ಮಗನ ಹೋಗಿ ಕೇಳಿದ್ರಂತೆ, ಏನಪ್ಪ ತಂದೆಗೆ ಹಿರಿ ತಲೆ ಹಿರಿ ಮಗ ನಿನ್ನ ಮನೆಗೆ ನೀನು ಹಾಲು ಕುಡ್ಕೊಂಡು ಅಪ್ಪನ ಬದುಕಿಸ್ಬಿಡಯ್ಯ. ಕುಡಿಲ್ವಾ ಯಾಕಪ್ಪ ಹಿರಿ ಮಗನ ಕುಡಿಯಲ್ಲ ಅನ್ಬಿಟ್ಟ. ಇನ್ ನಡ್ಕಿಲ್ಲ ಮಗ ಕೂತಿದ್ದ ಆಚೋರಿ ಕಳ್ಳಪುರಿ ಮುಗಟ ತನ್ನ ಮಡಿಕೊಂಡು ನಿಮ್ಮ ಅಪ್ಪ ಸತ್ತು ಮನೆಗವನೆ, ನೀನಾಡು ಹಾಲು ಕುಡ್ಕೊಂಡು ಅಪ್ಪನ ಬದುಕಿಸ್ಬಿಡಯ್ಯ. ಎಲ್ಲ ಹೆಣ್ಣಿನ ಗಾಳಿ ಏನಾಗದೆ ಇದಕ್ಕ ನಡಕ್ಲವನು ಕುಡಿಯಲ್ಲ ಅನ್ಬಿಟ್ಟ. ಇನ್ನು ಕಿರೇ ಒಬ್ಬ ಕೂತಿದ್ದ, ಏನಪ್ಪ ನಿಮ್ಮ ಅಣ್ಣವ್ರಿಬ್ರು ಕುಡಿಯಲ್ಲ ಹಾಲ್ನ ಅಂತ ಹೇಳ್ಬಿಟ್ರು, ನೀನಾದ್ರೂ ಕುಡ್ಕೊಳ್ಳಿ ಕಿರಿ ಮಗ. ನೀನು ನೀನಾದ್ರೂ ಹಾಲು ಕುಡ್ಕೊಂಡು ಅಪ್ಪನ ಬದುಕಿಸ್ಬಿಡಯ್ಯ. ಕುಡ್ಕೊಳ್ಳಿ ಹಾಲ್ನ. ಕುಡಿಯಲ್ಲ ನಾನು ಯಾಕೆ ಕುಡಿಬೇಕು? ಯಾಕಪ್ಪ ಯಾಕೆ ಕಂಡುಬಿಟ್ರೆ ನಿಮ್ಮ ಅಪ್ಪರಿಗೆ ಬಹಳ ಪ್ರೀತಿ ಅಂತೆ. ಯಾರಿಲ್ಲ ಅಂದ್ರೆ ಹೆಗಲ ಮೇಲೆ ಹೊತ್ಕೊಂಡು ಮರಡಿ ಗುಡ್ಡ ತಿಂದಂತಲ್ಲಪ್ಪ ಕಷ್ಟ. ಕುಡ್ಕೊಳ್ಳಿ ಹಾಲ್ನ. ಕುಡ್ಕೊಳ್ಳಪ್ಪ ಹಾಲ್ನ. ಸ್ವಾಮಿ ಸ್ವಲ್ಪ ದುಡ್ಡು ಕೇಳ್ದಿ ಕೊಡಿಲ್ಲ ಅದಕ್ಕೆ ನಾ ಕುಡಿಲ್ಲ. ಎತ್ಕೊಂಡು ಹೋಗ ತಾಪ್ಲೆ ಜನ್ಮ ಕೊಟ್ಟ ತಂದೆ ಕುಡಿಯಪ್ಪ ಅಲ್ಲ ಕುಡಿಲ್ಲ ಕಣ ಎತ್ಕೊಂಡು ಹೋಗ. ಯೋ ಸತ್ತಗಿರವ ನಿಮ್ಮಪ್ಪ ಕಣಯ್ಯ ಸತ್ತಗಿರ ನಮ್ಮಪ್ಪನದೇ ನಿಮ್ಮಪ್ಪನ ನಿಮ್ಮಪ್ಪನ ಅಂದಿ. ಇಂಥ ಬಡ್ಡೆ ಹಾಕಿದ್ರೆ ಅಪ್ಪನವ್ರಿಗೆ ಇಟ್ಕೊಟ್ರಡ ನೀವು. ಅವನಿಗೆಲ್ಲ ಅರಿವಾಗೋಯ್ತಂತೆ. ಓಹೋ ಇರೋ ತನಕ ಮಾತ್ರ ಗಂಡ, ಇರೋ ತನಕ ಮಾತ್ರ ನೆಂಟರು ಹೆಂಡತಿ ಮಕ್ಕಳು ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಸತ್ತು ಮೇಲೆ ಜೊತೆಲಿ ಯಾರೂ ಕೂಡ ಬರಲ್ಲ. ಇವನು ಯಾರಪ್ಪ ಮಹಾನುಭಾವ? ಆವತ್ತು ನಾನು ಭಿಕ್ಷೆ ಕೊಡದಿದ್ದಕ್ಕೆ ನನಗೆ ಹೆಂಡತಿ ಮಕ್ಕಳು ಗುಟ್ಟು ಈ ರೀತಿ ತೋರಿಸ್ಬಿಟ್ನಲ್ಲಪ್ಪ ಇವನು. ನನ್ನ ಹೆಂಡತಿ ಬೇಡ, ಮಕ್ಕಳು ಬೇಡ, ಬಂಧು ಬಳಗ ಸಂಸಾರವೇ ಬೇಡ, ಸ್ವಲ್ಪ ಜೀವ ಬಂದ್ಬಿಟ್ರೆ ಸಾಕು ಎಲ್ಲರೂ ಮಾಡದ್ಬಿಡಿಸ್ಬಿಡ್ತೀನಿ ಅಂತೀವ. ಇವನಿಗೆಲ್ಲ ಅರಿವಾಗೋಯ್ತಲ್ಲ. ತನ್ನ ಕೈಯಲ್ಲಿರುವಂತ ಹಾಲನ್ನ ಮೈಕಾರ ಮಾದೇಶ್ವರ ತಾನೇ ಎತ್ತಿ ಘಟ 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 ಬಿಡ್ತವನೇ. ಮಾದಪ್ಪ ಹಾಲು ಕುಡ್ಕೊಂಡಾಗ ಸತ್ತು ಮಲಗಿರುವಂತ ಸಂಗಪ್ಪ ಒಂದೇ ಸಾರಿ ಗುಟೀರ ಅಂತ ಮೇಲೆ ನಿಂತ್ಕೊಂಡ್ಬಿಟ್ಟ. ಸಂಗಪ್ಪ ಯಾವಾಗ ಬದುಕ್ತಾ ಅಂತ ಗೊತ್ತಾಯ್ತು. ಹೋಯ್ತೀನಿ ನೆಂಟ್ರಿಗಳ್ತೀರಿ ಹಾಕ್ಬಿಟ್ರು ಹಿಂದ್ ಕಾತಾಗ ಸಂಗಪ್ಪ ನೀನ್ ಸತ್ತದಂದ್ಬಿಟ್ಟು ನಾವೆಲ್ಲ ಬಾಗ್ ಬಿದ್ಕೊಳ್ಳೋವು ಅಂತ ಹೋಯ್ತಿದ್ನು. ನೀನು ಬದುಕ್ತಾ ಅಂತ ಗೊತ್ತಾಯ್ತು, ಪುನಃ ವಾಪೀಸ್ ಬಂದು ನಿಮ್ಮ ಕರ್ನ ಮುಂಡ ಮಕ್ಕಳು ಹೋಗಿ ಬಿಳಿ ಬಾವಾಗ ಈಗಲು ಅಲ್ಲ. ಇನ್ನು ಹಿಡ್ತಿ ಬಂದ ಏನು ಅಂದ್ರೆ ನಾನು ದ್ರಾಕ್ಷಿ ನಾನು ಕಣ್ರಿ ಕೊಡ ಮಚ್ಚಲ್ಲಿ ದ್ರಾಕ್ಷಿ ದ್ರಾಕ್ಷಿ ಒಂದೇ ಕತ್ತರಿಸಾಕ್ಬಿಡ್ತೀನಿ ತಗೊಳ್ಳ. ಇನ್ನು ತಾಯಿ ಓಡ್ ಬಂದ್ಬಿಟ್ಲಪ್ಪ ಎತ್ಕೊಳ್ಳು ಸಂಕ ಬದುಕಿಸ್ಬಿಡ್ತು ಕಡಗು. ಏನವ್ವ ಜನ್ಮ ಕೊಟ್ಟ ತಾಯಿ ಒಂದು ಮಾತು ಕುಡಿತೀನಿ ಅಂತ ಒಂದು ಹೇಳಿಲ್ವಲ್ಲವ ನೀನು. ಮಕ್ಕಳು ಬಂದ್ಬಿಟ್ರತ್ತೆ ಅಪ್ಪ
ಇದೇನ್ ನೀ ಮಾಡ್ರ ಕಥಾ? ಇದನ್ನು ಗಲಗಲಿ ಸೊತ್ತಾಗೆ ನೀ ತಲಿಕಿರ್ಕೊಂಡ್ ಬನ್ನಿಗಿದ ಪುಣ್ಯ ಎದ್ ಕೂತಿದೆಯಲ್ಲಪ್ಪ. ಒಬ್ಬ ಅಂದ ಇರ್ರಿ ಮಗಲೋ, ನಮ್ಮಪ್ಪ ಸಾಮಾನ್ಯವಾದ ಅಪ್ಪನಲ್ಲ ಇವ, ಸೊತ್ತುಟ್ಟಪ್ಪ ಇವ. ಈಗ ಸೊತ್ತೋಗಿ ಪುನಃ ಊಟನ ಪುನಃ ಎಷ್ಟು ಕುಂಟ್ಕೊಂಡ ಗೊತ್ತಿಲ್ಲ. ಒಂದ್ ಕೆಲಸ ಮಾಡಕಲ್ಲ, ಯಾರು ಎಷ್ಟು ಕೊಟ್ಟನ ಎಷ್ಟು ಬಿಟ್ರನ್ ಲೆಕ್ಕ ಬುಕ್ ತಗೊಳ. 10% ಯಾರ ಬಿಟ್ಟಿದ್ದಾನು, 5% ಯಾರ ಬಿಟ್ಟಿದ್ದಾನು. ಯಾವ್ದು ಈಗ ಒಂದು ಯಾವ್ದು ವಸ್ತಾಗ ಲಾಕರ್ ಮಾಡ್ಕೊಂಡ್ಬಿಟ್ಟ ಮಾಡ್ಕೊಳ್ಳಿ ಸುಮ್ಮನೆ ಅದನ್ನು ತಕ್ಕಳ. ಆಯ್ತು ಅಣ್ಣ, ಇನ್ನೊಂದು ವಿಷಯ ಗೊತ್ತ ನಿಂಗ, ನಿನ್ನ ಹೆಡ್ತಿ ಜಗಳಕ್ ಬತ್ತಳ ಆಸ್ತಿರಿ, ಸ್ವಲ್ಪ ಹುಷಾರ ನೋಡ್ಕಪ್ಪ. ಇದು ಬೇಕಿತ್ತಡ ನಿಂಗೆ ಈಗ ಮಾತಾಡ. ಮೊದಲು ಲೆಕ್ಕ ಬುಕ್ ತಕ್ಕಳ. ಆಯ್ತು ಕಣ. ಅಪ್ಪ ನೀನ್ ಏನಾದ್ರೂ ಆಗಪ್ಪ, ಮುಂದೆ ಮೊದಲು ಲೆಕ್ಕ ಬುಕ್ ಕೊಡಪ್ಪ. ಮಕ್ಕಳು ಲೆಕ್ಕ ಬುಕ್ ಕೇಳಿದ್ರಂತೆ, ಯಾರ ಲೆಕ್ಕ ಯಾರ ಬಳಿಯಲ್ಲಿದೆಯಪ್ಪ? ಎಲ್ಲಾ ಈ ಮಹಾಮೂರ್ತಿಯ ಬಳಿಯಲ್ಲಿದೆ. ನನಗೆ ಈ ಸಂಸಾರದ ಗುಟ್ಟನ್ನು ತೋರಿಸಿದಂತಹ ಮಹಾನುಭಾವ ನೀನು. ಯಾರಪ್ಪ ನೀನು, ಯಾರಪ್ಪ ನೀನು? ಇನ್ಮೇಲೆ ನನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ಯಾರು ಬೇಡ. ನಿನ್ನ ಪಾದ ಪೂಜೆ ನನಗೆ ಒಂದೇ ಸಾಕು. ಇನ್ಮೇಲೆ ನಾನು ಸಂಸಾರಿ ಸಂಗಪ್ಪನಲ್ಲ. ಅಭಯ ಅಭಯ ಕೊಡು, ಭಕ್ತ ಸಂಗಪ್ಪನಿಗೆ ಅಭಯವಕನ್ನು ಕೊಡು ಅಂತ ಆ ಪರಮಾತ್ಮನ ಪಾದ ಹಿಡ್ಕೊಂಡು ಗೋಳಾಡ್ತಾ ಇದ್ದಾನೆ. ಅಭಯ ಕೊಡು. ಕರೆ